ಹಂಗಾಗಿ ಅದು ಒಣಗಿ ಒಣಗಿ ಒಂಥರ ನಿಗಿದ್ಕೊಂಡ್ಬಿಟ್ಟಿದೆ. ಆವಾಗ ನನಗೂ ಒಂದು ತುಂಡು ಸಿಕ್ತಪ್ಪ, ನಾನು ಚಪ್ಪರ್ಸ್ಕೊಂಡೆ ತಿಂದೆ. ಸಾಕ್ ಸುಮ್ನೆ ರಣಯ್ಯ, ಸುಮ್ ಸುಮ್ನೆ ಈ ಚಂಪನ್ ವಹಿಸ್ಕೊಂಡ್ ಬಂದ್ಬಿಡ್ಬೇಡ. ನುಗ್ಗೆಕಾಯಿ ಹೆಂಗಿರುತ್ತೆ ಅಂತ ನಮಗ್ ಗೊತ್ತಿಲ್ವಾ? ನಾನ್ ಚಿಕ್ಕವನಾಗಿದ್ದಾಗ ನುಗ್ಗೆಕಾಯಿ ಮರ ಹತ್ಬಿಟ್ಟು ನುಗ್ಗೆಕಾಯಿ ನಿಡ್ಕೊಂಡು ಉಯ್ಯಾಲೆ ಆಡ್ತಿದ್ದೆ. ದೊಡ್ಡದಾಗ ಬಂದ್ಬಿಟ್ಟ ನುಗ್ಗೆಕಾಯಿ ಬಗ್ಗೆ ಮಾತಾಡಕ್ಕೆ. ಚಂಪ, ಈ ವಿಷದ ಕಡ್ಡಿನ ಸಾಂಬಾರಲ್ಲಿ ಹಾಕಿ ನಮ್ಮನ್ನೆಲ್ಲರೂ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯೇನೆ? ರಾಜ್ಯವ್ರೆ, ಇದಕ್ಕೆ ತಕ್ಷ ಶಾಸ್ತಿ ಆಗ್ಲೇಬೇಕು, ಇಲ್ಲ ಅಂದ್ರೆ ಇವಳು ನಮ್ಮೆಲ್ಲರಿಗೂ ಗತಿ ಕಾಣಿಸ್ಬಿಡ್ತಾಳೆ. ಕರೆಕ್ಟ್, ಬನ್ನಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಇವಳಿಗೆ ಯಾವ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡೋಣ. ನಾವ್ ಮೂರು ಜನ ಡಿಸೈಡ್ ಮಾಡ ಆಯ್ತು. ಚಂಪ ಮಾಡಿರೋ ಕೆಲ್ಸಕ್ಕೆ ಇವಳನ್ನ ಹತ್ತು ದಿನ ಮನೆಯಿಂದ ಆಚೆ ಹಾಕ್ತಾ ಇದೀವಿ. ಚಂಪ, ಬರೀ ಹತ್ತು ದಿನ ಮಾತ್ರ ಮನೆಯಿಂದ ಆಚೆ ಇರ್ತೀಯೋ ಅಥವಾ ಪರ್ಮನೆಂಟಾಗಿ ಮನೆಯಿಂದ ಆಚೆ ಇರ್ತೀಯೋ ಯೋಚನೆ ಮಾಡಿ ನೋಡು. ಮೆಜಾರಿಟಿ ಅವ್ರ ಕಡೆನೆ ಜಾಸ್ತಿ ಇದೆ, ಬರೀ ಹತ್ತು ದಿನ ತಾನೆ, ಹಿಂಗೋಗಿ ಹಿಂಗನದಾಗ ಹತ್ತಿರ ಕಳೆದೋಗ್ಬಿಡುತ್ತೆ, ನೀನು ಆಚೆನೆ ಇದ್ದು ಬಿಡೆ. ಅತ್ತೆ, ನಿಮಗೆ ಸರಿ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಚಂಪನ್ ಜೊತೆ ಆಚೆ ಹೋಗ್ಬಹುದು. ಚಂಪ, ಚಂಪ, ಬೆಡ್ ಕಾಫಿ ರೆಡಿನಾ? ಅತ್ತೆ, ಬರೀ ಬೆಡ್ ರೆಡಿ ಇದೆ, ಕಾಫಿ ರೆಡಿ ಇಲ್ಲ. ಚಂಪ ಇದ್ರೆ ತಾನೆ ಕಾಫಿ ತಿಂಡಿ ಕೊಡೋದಕ್ಕೆ. ಎಲ್ಲಿ ಹಾಳಾಗೋದ್ಲೋ, ನೀವ ಮನೆ ಬಿಟ್ಟು ಓಡ್ತಿದ್ರಲ್ಲ. ಮೈ ಗಾಡ್, ಮರ್ತೇ ಬಿಟ್ಟಿದ್ದೆ. ಬಲು ಈಗ್ಲೇ ಹೋಗಿ ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊಂಬರ. ಡಿಕಾಕ್ಷನ್ ಹಾಕಕ್ಕೆ ಬರಲ್ಲ, ಇನ್ ಕಾಫಿ ಅಲ್ಲಿಂದ ಮಾಡ್ಲಿ. ಚಂಪ ಇದ್ದಿದ್ರೆ ಇಷ್ಟರಲ್ಲಿ ತಿಂಡಿಗೆ ವ್ಯವಸ್ಥೆ ಆಗ್ಬಿಟ್ಟಿರೋದು. ಸೊಟ್ಟೆ ಸಿಕ್ಕಾಪಟ್ಟೆ ಹಚ್ಚಿದ್ದ ಇದೆಯಲ್ಲಪ್ಪ. ಲೋಪದ್ದು, ನಿಂಗ್ ತಿಂಡಿ ಮಾಡಕ್ ಬರುತ್ತೇನೋ? ಇಲ್ಲ ಕಣೆ, ಯಾರು ಮಾಡಿ ಬಡದ್ರೆ ಚೆನ್ನಾಗ್ ಬಾಸಕ್ ಬರುತ್ತೆ. ಪಲ್ಲು, ಅಡಿಗೆ ಯಾವೇ ಮಾಡಿರೋದು? ಅಡಿಗೆ ಪರಿಮಳ ಘಮ ಘಮ ಅಂತ ಇದೆ. ಮನೇಲಿ ಯಾರಾದ್ರೂ ಮಾಡಿ ಹಾಕಿದ್ರೆ ತಾನೆ ಘಮ ಘಮ ಅಂತ ಪರಿಮಳ ಬರೋದಕ್ಕೆ. ಘಮ ಘಮ ಪರಿಮಳ ಎಲ್ಲಿಂದ ಬರ್ತಾ ಇದೆ? ರಸ್ತೆಯಲ್ಲಿ ಯಾರೋ ಏನೋ ಮಾರ್ಕೊಂಡು ಹೋಗ್ತಿರ್ಬೇಕು. ಈ ಘಮ ಘಮ ಪರಿಮಳ ನನ್ನ ಮೂಗಿಗೆ ಬಡದ ಮೇಲೆ ನನ್ನ ಹಸಿವು ಜಾಸ್ತಿ ಆಗ್ಬಿಟ್ಟಿದೆ.
ಏನು ಅಂತ ನೋಡ್ಕೊಂಡು ಬರ್ತೀವಿ. ಲೇ ಪಲ್ಲು ಬಾರ, ನಾವು ಹೋಗೋಣ. ರಂಗತ್ತೆ ಕೃಪಾ ಕಟಾಕ್ಷದಿಂದ ನಮ್ಮೊಟ್ಟೆಗೆ ಏನಾದ್ರು ಬೀಳ್ಬೋದು. ಜಾಜಕ್ಕೆ ನೀವು ಇಲ್ಲಿ ಏನ್ ಮಾಡ್ತೀರಾ? ನೀವು ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇನು ನನ್ನ ಲೆವೆಲ್ ಏನು? ನಾನು ರೋಡ್ ಸೈಡ್ ಅಲ್ಲಿ ಮಾರೋ ಐಟಮ್ಸ್ ತಿನ್ನೋದಾ? ನೆವರ್. ಸರಿ, ಹಾಗಿದ್ರೆ ನೀವು ಇಲ್ಲೇ ನೀರ್ ಕುಡ್ಕೊಂಡು ಬಿದ್ದಿರಿ. ಏನೇ ಇದು, ನನ್ನ ಮಗನ್ ಫೋಟೋ ಹಾಕೊಂಡು ವ್ಯಾಪಾರ ಶುರು ಮಾಡ್ಬಿಟ್ಟಿದ್ಯಾ? ಅವರೇ ನನ್ ಬಗ್ಗೆ ದೇವ್ರಲ್ವಾ ಅತ್ತೆ? ನಿನ್ನಂತವಳು ನನ್ನ ಮನೆ ಸೊಸೆಯಾಗಿದ್ದಿದ್ರೆ ನನ್ನ ಮೊಮ್ಮಗನ ಕೈಲಿ ಈ ಗಾಡಿನ ತಳ್ಳಿಸ್ತಾ ಇದ್ದೆ. ಏನೇನಿದ್ಯೇ? ಬಿಸಿ ಬಿಸಿ ತಟ್ಟೆ ಇಡ್ಲಿ ಇದೆ, ಗರಂ ಗರಂ ಮಸಾಲ ವಡೆ ಇದೆ, ಗಂಡುಗಲಿ ಬಾತಿದೆ. ನಿನ್ನಂಥವಳು ಲಸ್ತೆ ಗಿಳಿದ ಮೇಲೆ ಗಂಡುಗಲಿ ಬಾತೆ ನಾವು ಅವಾಗಿಂದ ಕಾಯ್ತಾ ಇದೀವಿ, ನಮಗ್ ಬೇಗ ಕೊಡಮ್ಮ. ಮೊದ್ಲು ನಮ್ಮ ಮನೆ ಹಿರಿಯರು ತಿಂದು ನನ್ಗೆ ಆಶೀರ್ವಾದ ಮಾಡ್ಬೇಕು, ಆಮೇಲೆ ಬೇರೆಯವ್ರಿಗೆ. ಅಲ್ಲಿವರೆಗೂ ಹೊಟ್ಟೆ ಸವರ್ಕೊಳ್ಳಿ. ನೀವು ತಿಂತಾ ಇದ್ರೆ ನಮ್ ಬಾಯಿ ನೀರ್ ಬರ್ತೆ. ಮೌ, ಬೇಗ ನಮ್ಗೂ ಹಾಕೊಡಮ್ಮ. ಮತ್ತೆ ತಿಂಡಿ ಹೇಗಿದೆ? ತಟ್ಟೆ ಇಡ್ಲಿ, ಬಿಸಿ ಬಿಸಿ ಮಸಾಲೆ ವಡೆ, ಚಟ್ನಿ. ಯಾರ್ಯಾರೋ ಎಂತೆಂತೋ ಕೆಲಸನೋ ಮಾಡ್ತಾರೆ, ಅಂತದ್ರಲ್ಲಿ ಇಷ್ಟು ಒಳ್ಳೆ ತಿಂಡಿನ ಬಿಟ್ಟಿಯಾಗಿ ಕೊಡೋರ್ನ ನಾನ್ ನೋಡೇ ಇರ್ಲಿಲ್ಲ. ನೀವೇನಾದ್ರೂ ಹೊಗಳೋದಿದ್ರೆ ನಮ್ಮ ಯಜಮಾನ್ರು ಪಾಂಡುರಂಗ ಗಂಡುಗಲಿ ಅವ್ರನ್ನ ಹೊಗಳಿ, ಇದ್ರಲ್ಲಿ ನಂದೇನೂ ಇಲ್ಲ, ಎಲ್ಲ ಅವ್ರ ಆಶೀರ್ವಾದನೇ. ಚಂಪಾ, ನಮ್ ಮನೆ ಅವ್ರಿಗೆ ಬುದ್ಧಿ ಇದೆಯೇ? ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ. ನಿನ್ನಂಥವ್ಳನ್ನ ಮನೆಯಿಂದ ಹೊರಹಾಕಿದ್ದಾಳಲ್ಲ, ಅವಳು ಇನ್ನೆಂತ ನಾಣಿಗೆ ತಿನ್ಬೇಕು. ತಿನ್ಬೇಕಾದ್ರೆ ಯಾಕೆ ನೆನ್ಸ್ಕೋತೀರಾ ಅತ್ತೆ? ತಿಂದಿದ್ದು ಜೀರ್ಣ ಆಗ್ಬಾಡ್ವಿನೆ, ಅದಕ್ಕೆ ಬೈಕಂಡ್ ಬೈಕಂಡ್ ತಿನ್. ಏನೇ ಚಪ್ಪ ಚಮ್ಮಲಿ, ಮನೆ ಮುಂದೆ ಹೋಟೆಲ್ ಶುರು ಮಾಡ್ಬಿಟ್ಟಿದ್ಯಾ? ನಿಮ್ ಹೆಸರ್ಕೊಂಡು ಜೀವನ ಮಾಡ್ಬೇಕು ಅಂತಿದ್ದೀನಿ ಯಜಮಾನ್ರೆ. ಇಡ್ಲಿ ಕೊಡ್ತೀನಿ, ತಿಂದು ನನ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಮಗನೇ, ಇಡ್ಲಿ ಮಸಾಲೆ ವಡೆ ಪಾಂಡುರಂಗ, ನಮ್ಗೂ ಇಡ್ಲಿ ತಿನ್ಬೇಕು ಅಂತ ಆಸೆ ಆಗ್ತಿದೆ ಕಣ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ತುಂಬಾ ಹೊಟ್ಟೆ ಹಸಿತಾನೆ. ಸೌತ್ ತಲೆ ಮೇಲೆ ಕುಟ್ಬಿಡ್ತೀನಿ. ಅವ್ಳ ಪಾಡಿಗಳು ನೆಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ಲು. ಈ ಸಾಂಬಾರ್ ನಲ್ಲಿ ಕಡ್ಡಿ ಹುಡುಕ್ಬಿಟ್ಟು ಅವಳನ್ನ ಮನೆಯಿಂದ ಆಚೆ ಹಾಕೋ ತರ ಮಾಡಿ ನೀವ್ ತಾನೆ ಅನುಭವಿಸಿ. ಚಂಪಾ ಮನೆಯಿಂದ ಆಚೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಾಳ. ಅಷ್ಟೇ ಅಲ್ಲ, ಒಳ್ಳೆ ಹೆಸರು ಮಾಡ್ತಿದ್ದಾಳೆ ಇಡೀ ಏರಿಯಾನಲ್ಲಿ. ಅವಳ ತರ ತಟ್ಟೆ ಇಡ್ಲಿ ಮಾಡೋರು ಬೇರೆ ಯಾರು ಇಲ್ಲ ಅಂತ ಜನ ಮಾತಾಡ್ಕೋತಾ ಇದಾರೆ. ಆಕ್ಚುಲಿ ಸಮ್ಮರ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಓಪನ್ ಆಗಿ ತಿಂಡಿ ಮಾಡೋದೇ ತಪ್ಪು. ಕರೆಕ್ಟ್ ಆಗಿ ಹೇಳಿದ್ರೆ ಜಾಜಿ ಅವರೇ, ತಪ್ಪು ತಪ್ಪು. ಜಾಜಿ ಅವ್ರು ಹೇಳದ್ ಮೇಲೆ ಮುಗಿತು, ತಪ್ಪೇ. ಹೌದೌದು, ತಪ್ಪು ತಪ್ಪು ತಪ್ಪು. ನೋಡ್ತಾ ಇರಿ, ಆ ಚಂಪಾ ರೋಡ್ ಸೈಡ್ ತಿಂಡಿ ಮಾಡೋದನ್ನ ಹೇಗ್ ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳಿ ಕೇಳಿ. ಇದು ಸಮ್ಮರ್ ಸೀಸನ್, ಇಂಥ ಸೀಸನ್ ಅಲ್ಲಿ ಹೊರಗಡೆ ರೋಡ್ ಸೈಡ್ ಓಪನ್ ಆಗಿ ತಿಂಡಿಗಳನ್ನ ಮಾರೋದು ತಪ್ಪಲ್ವಾ? ಹೌದೌದು, ತಪ್ಪು. ಅದಕ್ಕೆ ಅವ್ಳು ಹೋಟೆಲ್ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದ್ಯಾ, ಲೈಸೆನ್ಸ್ ಇದೆಯಾ, ಕಾರ್ಪೊರೇಷನ್ ಅವ್ರು ಯಾಕೆ ಇನ್ನೂ ಏನು ಕ್ವಶನ್ ಮಾಡಿಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಯಾಕೆ ಚೆಕ್ ಮಾಡಿಲ್ಲ, ಈ ಎಲ್ಲ ಪಾಯಿಂಟ್ಸ್ನ ರೈಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ಳ ವ್ಯಾಪಾರ ಶುರು ಮಾಡಿರೋದು ನಿನ್ಗೆ ಇಷ್ಟ ಇಲ್ಲ ಅಂತಾಯ್ತು. ಮತ್ತಿನ್ನೇನೆ, ನನಗೆ ಚಾಲೆಂಜ್ ಮಾಡಿ ಹೋಟ್ಲ್ ಓಪನ್ ಮಾಡಿದಾಳೆ, ನಾನ್ ಸುಮ್ಮನೆ ಬಿಡ್ತೀನಾ? ನಿಮ್ಮನ್ನ ಬಿಟ್ಟು ಆ ಹೋಟ್ಲ್ ವ್ಯಾಪಾರನ ಸ್ಟಾಪ್ ಮಾಡಿಸ್ತೀನಿ. ಏನಮ್ಮ ಜಾಜಿ, ಚಂಪ ಲಕ್ಷಣವಾಗಿ ಅಡಿಗೆ ಮಾಡ್ಕೊಂಡು ಮನೆ ತುಂಬಾ ಲಕಲಕ ಅಂತ ಓಡಾಡ್ಕೊಂಡಿದ್ಲು, ಅಂಥವ್ಳನ್ನ ಮನೆಯಿಂದ ಹೊರಗೆ ಹಚ್ಚಿ ಹೋಟ್ಲ್ ಇಡೋ ಹಾಗೆ ಮಾಡಿದ್ದು ನೀನೆ ತಾನೇ? ಈಗ ಅವಳ ಮೇಲೆ ಕತ್ತಿ ಮಸಿತಾ ಇದೆಯಲ್ಲ, ನೀನು ಮಾಡು ಸಲೀನ. ಹೌದು ಕಣೆ, ನೀ ಮತ್ತೆ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಏನಮ್ಮ ನೀವೇ ಹೇಳಿ, ಇವಳೇನೋ ಹಲ್ಲಂತ ಕಲದು ಅಂತ ನೀವು ಹುಲ್ ಅಂತ ಓಡ್ ಬಂದ್ಬಿಟ್ರಲ್ಲ, ಇವಳಗಂತೂ ಅಡಿಗೆ ಬೇಯಿಸಿ ಹಾಕೋದು ಗೊತ್ತಿಲ್ಲ. ಅಡಿಗೆ ಮಾಡ್ಕೊಂಡಿದ್ದವಳನ್ನು ಆಚೆ ಅಟ್ಟುಬಿಟ್ಲು. ಇವಳಿಂದಾಗಿ ಮನಮಂದಿ ಎಲ್ಲ ಉಪವಾಸ ಇದ್ದೀವಲ್ಲ, ಇದು ಸರಿನಾ? ಅತ್ತೆ, ಯಾವ್ದೇ ಕಾರಣಕ್ಕೂ ನೀವು ಈ ವಿಷಯದಲ್ಲಿ ಇಂಟರ್ಫೇರ್ ಆಗ್ಬೇಡಿ. ನನಗ್ ಗೊತ್ತು ನೀವ್ ಯಾವಾಗ್ಲೂ ಆ ಚಂಪನ್ ಪಾರ್ಟಿನೇ ಅಂತ, ಅದಕ್ಕೆ ಸೈಲೆಂಟ್ ಆಗಿ ಸೈಡ್ ಅಲ್ಲೇ ಇದ್ಬಿಡಿ. ನೋಡ್ತಾರಿ ಆ ಹೋಟೆಲ್ ನ ಹೇಗ್ ಸ್ಟಾಪ್ ಮಾಡಿಸ್ತೀನಿ ಅಂತ. ಆದ್ರೆ ಅದಕ್ಕೊಂದ್ ರೀಸನ್ ಬೇಕಲ್ಲ. ಅದಕ್ಕೆ ನಿಮ್ಮಿಬ್ರನ್ನು ಕರ್ಸಿರೋದು. ಇಬ್ರು ಒಂದ್ ಕೆಲಸ ಮಾಡಿ, ಸೀದಾ ಚಂಪನ್ ಹೋಟ್ಲಕ್ ಹೋಗಿ,
ಅವ್ಳು ಮಾಡಿರೋ ಐಟಮ್ಸ್ ನ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಾದ್ಮೇಲೆ ಟೇಸ್ಟ್ ಸರಿ ಇಲ್ಲ, ಕ್ಲನ್ಲಿನೆಸ್ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಗೆ ಒಂದು ಕಂಪ್ಲೇಂಟ್ ಕೊಡಿ. ಆಗ ಆ ಹೋಟ್ಲು ತನಗ್ ತಾನೇ ಸ್ಟಾಪ್ ಆಗುತ್ತೆ. ನೀನು ತಟ್ಟಾಗ ಇಡ್ಲಿ ಆಗ್ತಾನೆ ಇದೆಯಾ? ನಾನು ಭಾರತನೇ ಹೇಳ್ತೀನಿ, ಅದು ಎಷ್ಟು ಇಡ್ಲಿ ತಿಂದಿ ಅಂತ ಲೆಕ್ಕನೆ ಸಿಕ್ತಿಲ್ವಾ? ಏನು ಹೆಚ್ಚು ಮಾಡ್ರೆ, ತಿನ್ನೋದಕ್ಕೆ ಯಾವತ್ತೂ ಲೆಕ್ಕ ಇಡಬಾರ್ದು. ಮನೇಲಂತೂ ನೆಮ್ಮದಿ ಇಲ್ಲ, ಇಲ್ಲಾದ್ರೂ ಆರಾಮಾಗಿ ತಿನ್ಬಾರ್ದಾ? ನಮಸ್ಕಾರ ಪಾಂಡುರಂಗ ಅವ್ರೆ. ಓ ಬನ್ರಿ ಪದ್ಮಿನಿ ಅವ್ರೆ. ಏನು ಒಗ್ಗರ್ ಹಿಂದೆ ಹಾಕೊಂಡ್ಬಿಡಿದ್ರ? ಪಾಂಡುರಂಗ ಅವ್ರೆ, ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಧೂಳಿದೆ, ಈ ಧೂಳಲ್ಲೇ ಇಡ್ಲಿ ತಿಂತಾ ಇದ್ದೀರಲ್ಲ. ಏ ಪದ್ಮಿನಿ ಅವ್ರೆ, ಸಿಕ್ಕಾಪಟ್ಟೆ ಧೂಳಿದೆ ಅಂದ್ಬಿಟ್ಟು ಕಾಳು ಕಡಿ ಬೆಳೆಯ ರೈತ ಎಸಿ ರೂಮ್ಗೆ ಹೋಗಿ ಬಾಟ್ಪಾಕಂಡಿದ್ದು ಬಿಟ್ರೆ ಆಮೇಲೆ ಎಲ್ಲರೂ ಹೊಟ್ಟೆಗೆ ಏನ್ ತಿಂತೀರ? ಹಾಗಂತ ಫುಟ್ಪಾತ್ ಅಲ್ಲಿ ತಿಂತಾರ? ಏ ಗೊಗ್ಗ ಪದ್ಮಜ ಅವ್ರೆ, ನಿಮ್ಗೆ ಒಂದು ವಿಚಾರ ಗೊತ್ತಿಲ್ಲ ಅನ್ಸುತ್ತೆ, ಒಂದ್ ನಿಮಿಷ ತಿಂದ್ಬಿಡ್ತೀನಿ. ಅದು ನೋಡಿ, ನಮ್ಮ ಭಾರತ ದೇಶದಲ್ಲಿ 80% ಬಡವರು ಫುಟ್ಪಾತ್ ನಲ್ಲೇ ತಿನ್ನೋದು. ಏನೇ ಆಗ್ಲಿ ಚಂಪಾ, ನೀವ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲಮ್ಮ. ಯಾವ್ದ್ರಿ ಸರಿ ಇಲ್ಲ? ಏನು ಮನುಷ್ಯಾಗಿ ಹುಟ್ಟು ಬಂದ್ಮೇಲೆ ಎಲ್ಲರೂ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ತಿನ್ನಕ್ ಆಗತ್ತೇನ್ರಿ? ಇಷ್ಟಾಗ್ಲ ತಟ್ಟೆ ಇಡ್ಲಿ, ಪಾಪ ಬರ್ರಿ 5 ರೂಪಾಯಿ ಕೊಡ್ತಾ ಇದ್ದಾಳೆ, ಅವಳಿಗೆ ಲಾಭನೇ ಇಲ್ಲ, ಆದ್ರೂ ಕೊಡ್ತಾ ಇದ್ದಾಳೆ. ಅಲ್ದೇನೆ ರುಚಿನೂ ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ, ಚಟ್ನಿ. ಚಂಪಾ ನಮಗೂ ಇಡ್ಲಿ ಕೊಡು, ತಿನ್ನೋಡಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳ್ತೀನಿ. ಒಂದ್ ನಿಮಿಷ ಇರಿ, ತಟ್ಟೆಗಳನ್ನ ಬಿಸಿರಲ್ಲಿ ತೊಳ್ಕೊಂಡ್ ಬರ್ತೀನಿ. ಚಟ್ನಿ ಹೆಂಗಿದೆ ಅಂತ ಹೇಳಿ. ಚಟ್ನಿ ಅಷ್ಟೇ ಅಲ್ಲ, ಇಡ್ಲಿನು ತುಂಬಾ ಚೆನ್ನಾಗಿದೆ, ಎಲ್ಲ ಕೈನಲ್ಲೇ ರುಬ್ಬಿದ್ದು. ಅದನ್ನ ನೋಡಿ ಬಗ್ಗ ಪದ್ಮಜ ಅವ್ರೆ, ನೀವು ಮೈ ಬಾರ ಅಂದ್ಬಿಟ್ಟು ಕರೆಂಟ್ ನಲ್ಲಿ ರುಬ್ಬಿಡ್ತೀರ, ಹಂಗಾಗಿ ರುಚಿ ಇರಲ್ಲ. ನೀವೇನೇ ಹೇಳಿ, ಕೈನಲ್ಲಿ ರುಬ್ಬಿ ತಿಂದ್ರೆ ಸಿಕ್ಕಾಪಟ್ಟ ರುಚಿ. ಅದಕ್ಕೆ ನಮ್ಮ ತಾತ ಮುತ್ತಾತ ಅಂದ್ರೆಲ್ಲ ಕೈನಲ್ಲಿ ರುಬ್ಬಿದ್ದನ್ನೇ ಬಯಸ್ತಾ ಇರೋದು, ಹಂಗಾಗಿ ಅವ್ರು 99 ಬದುಕಿರೋರು. ಬಗ್ಗ ಪದ್ಮಜ ಅವ್ರೆ, ನಿಮಗೆ ವಯಸ್ಸು ಎಷ್ಟು ಹೇಳಿ? ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೀವು ಎಷ್ಟು ನಾಚ್ಕೊಂಡ್ರೆ ಅಷ್ಟೇ ಅಷ್ಟೇ ವಯಸ್ಸಿರುತ್ತೆ. ನೀವು ಅಮ್ಮಮ್ಮ ಅಂದ್ರೆ ಇನ್ನೊಂದು 4 ವರ್ಷ ಬದುಕಿರ್ತೀರ. ನೋಡಿ ನೋಡಿ, ತಿಂದಿದ್ ತಟ್ಟೆನ ಅಲ್ಲಿ ಇಲ್ಲೇ ಇರಬೇಡಿ, ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಬೇಸನ್ ಇಟ್ಟಿದ್ದೀನಿ, ಅಲ್ಲಿ ಹೋಗಿಡಿ. ಏನನ್ನ ಸರಿ ಪದ್ಮಿನಿ ಅವ್ರೆ, ಇಷ್ಟು ಕ್ಲೀನ್ನೆಸ್ ನಮ್ ಮನೇನಲ್ಲೂ ಇರೋದಿಲ್ಲ. ಮನೇಲೇನ್ರಿ, ಹೋಟ್ಲಲ್ಲೂ ಇಷ್ಟು ಕ್ಲೀನ್ನೆಸ್ ಇರಲ್ಲ ಅಂತೀನಿ. ಮತ್ತೆ ಅಲ್ಲ, ನಿಮ್ಮಿಬ್ರಿಗೂ ತಿಂದು ಜಾಸ್ತಿ ಆಗಿತ್ತು ಅಂದ್ರೆ ಹೇಳಿ, ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಒಂದ್ 2-3 ಸ್ಟೆಪ್ ಹಾಕ್ಬಿಡೋಣ. ನನ್ನ ಅಭಿ ಆ ಮಹಿಳಾ ಸಂಘದ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರ? ಕೇಳ್ತಿರಲ್ಲ ಜಾಜಿ ಅವರೇ, ಕುಡಿದಿದ್ದೇನು ತಿಂದಿದ್ದೇನು ನೋಡೋದಿಕ್ಕೆ ಎರಡು ಕಣ್ಣು ಸಾಲದೆ ಹೋಯ್ತು. ಆ ಹೋಟೆಲ್ ನ ಸ್ಟಾಪ್ ಮಾಡ್ಸಿ ಅಂತ ಕಳ್ಸಿದ್ರೆ ಈಗ ಮಾಡೋದು? ಮನೆಗ್ ಬರ್ಲಿ, ಅವರಿಬ್ರಿಗೂ ಕಾದಿದೆ. ಚಾಚಿ ಚಾಚಿ, ಚಂಪಾ ಇಟ್ಟಿರೋ ಹೋಟೆಲ್ ತರ ಈ ಏರಿಯಾದಲ್ಲಿ ಯಾರು ಇಟ್ಟಿಲ್ಲ. ಏನ್ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾಳೆ ಗೊತ್ತಾ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ ಗೊತ್ತಾ, ಬಟ್ಟೆಗಳನ್ನ ಬಿಸಿನೀರಲ್ಲಿ ತೊಳ್ಸ್ಕೊಡ್ತಾಳೆ, ಕೈ ಮರ್ಸ್ಕೊಳ್ಳೋದಕ್ಕೆ ಪೇಪರ್ ನ್ಯಾಪ್ಕಿನ್ ಇಟ್ಟಿದ್ದಾಳೆ, ವೇಸ್ಟೇಜ್ ಬಿಸಾಕೋದಕ್ಕೆ ಡಸ್ಟ್ಬಿನ್ ಇಟ್ಟಿದ್ದಾಳೆ. ಈ ತರ ಏನಾದ್ರೂ ಎಲ್ಲಾ ಹೋಟೆಲಲ್ಲೂ ಮೇಂಟೈನ್ ಮಾಡ್ಬಿಟ್ರೆ ಕಾಯಿಲೆ ಅನ್ನೋದು ನಮ್ಮ ಹತ್ರಕ್ಕೆ ಬರೋದಿಲ್ಲ. ಇನ್ಮೇಲೆ ನಮ್ಮನ್ನ ಇಂಥ ಕೆಲ್ಸಕ್ಕೆ ಕರಿಬೇಡಿ, ಪಾರ್ಸಲ್ ಎರಡು ಇಡ್ಲಿ ತಂದಿದ್ದೀವಿ, ತಿನ್ನೋಡಿ ಗೊತ್ತಾಗುತ್ತೆ. ಬನ್ರಿ ಹೋಗೋಣ. ನಾನು ಇದನ್ನ ಟೇಸ್ಟ್ ಮಾಡ್ಬೇಕಾ? ನೆವರ್. ಯಾಕಮ್ಮ ಜೋಲ್ ಸುಳಿಸ್ಕೊಂಡು ನಿಂತಿದ್ಯಾ? ಚಂಪನ ಮನೆ ಒಳಗೆ ಸೇರಿಸ್ಕೊ, ನಿನಗೂ ರುಚಿ ರುಚಿಯಾದ ತಿಂಡಿ ಸಿಗುತ್ತೆ. ಅಭಿ ಬಂದ್ರ ನಮ್ಮನೇಲಿ ಕುಕ್ ಮಾಡೋದಕ್ಕೆ ಯಾರು ಇಲ್ವಲ್ಲ? ಇರೋ ಒಬ್ಬ ಕುಕ್ ನಾ ಮನೆಯಿಂದ ಆಚೆ ನೀವೇ ಕುಕ್ಕಿದ್ರಲ್ಲ ರೀ. ಹಾಗಂತ ನಾನು ಉಪವಾಸ ಇರಕ್ಕಾಗತ್ತಾ? ಉಪವಾಸ ಯಾಕಿರ್ತೀರ? ಮನೆ ಮಂದಿಗೆ ಅಂತ ನಮ್ಮ ಚಂಪಾ ಚಮಲಿ ಬಿಟ್ಟಿಯಾಗಿ ತಿಂಡಿ ಕೊಡ್ತಾ ಇದ್ದಾಳೆ. ಹೋಗೋದು ತಿಂಡಿ ತಿನ್ನೋದು, ಚೆಕ್ಕನ್ ಮನೆ ಕಡೆ ಬರ್ತಾ ಇರೋದು. ನಾನು ಆ ಚಂಪಾ ಹೋಟ್ಲಲ್ಲಿ ತಿಂಡಿ ತಿನ್ಬೇಕಾ? ನೆವರ್. ನಾನೇನಾದ್ರು ತಿಂಡಿ ತಿಂದ್ರೆ ನನ್ ಪ್ರೆಸ್ಟೀಜ್ ಏನಾಗ್ಬೇಡ. ಪ್ರೆಸ್ಟೀಜು ಗಿಸ್ಟೀಜ್ ಅಂತ ನೋಡ್ಕೊಂಡ್ ಕೂತ್ಕೊಂಡ್ರೆ ಹೊಟ್ಟೆ ತುಂಬಕಲ್ಲ ರೀ. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ನೀವು ಮನೆಯಲ್ಲೇ ಗಾಳಿ ಕುಡ್ಕೊಂಡು ನೆಮ್ಮದಿಯಾಗಿ ಇದ್ ಬಿಡ್ರಿ. ಪಾಸಿಬಲ್? ಏ ಎವ್ರಿಥಿಂಗ್ ಇಸ್ ಪಾಸಿಬಲ್ ಕಣ್ರಿ. ಈಗ ನೋಡಿ, ಈ ನಾಗರಾವು ಅನ್ನೋದು ಬರುತ್ತಲ್ಲ, ಅದು ಕೆಲವೊಂದು ಸಲ ಒಂದು 6-6 ತಿಂಗಳ ಗಟ್ಲೆ ಗಾಳಿ ಕುಡ್ಕೊಂಡು ಹಂಗೆ ಇದ್ ಬಿಡುತ್ತಂತೆ. ನೀವು ಹಂಗೆ ಇದ್ ಬಿಡಿ.
ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್. ಅದು ನನ್ನ ಕಣ್ಣಿಗೆ ನೀವು ಬೇರೆ ಇಲ್ಲ, ನಾಗರಾವ್ ಬೇರೆ ಇಲ್ಲ ಕಣ್ರೆ, ಒಂದೇ ತರ ಕಾಣಿಸ್ತೀರ. ಅದಕ್ಕೆ ಯೋಚನೆ ಮಾಡಿ ಸರಿ. ಹಲೋ ರೌಡಿ ಸುಂದ್ರೇಶ ನಮಸ್ಕಾರ, ದಿಸ್ ಇಸ್ ಜಾಜು ಜಂಬಲ್ದಿಲ್ಲಿ. ಇಷ್ಟು ಮಾಡಿದ್ದೆ ಆದ್ರೆ ನಿಮ್ಗೇನ್ ತಲುಪಿಸ್ಬೇಕು ನಾನು ಅದನ್ನ ತಲುಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಚಂಪಾ, ತಟ್ಟೆ ಇಡ್ಲಿ ಕೊಡ್ಲ? ನಾನು ಯಾರು ಗೊತ್ತಾ? ಸುಂದರೇಶ್ ರೌಡಿ. ರೌಡಿ ದೊಡ್ಡ ರೌಡಿ, ಅಪ್ಪ ವಸೂಲಿ ಮಾಡಕ್ ಬಂದಿರ್ಬೇಕೇನೋ. ಯಾರನ್ನ ಕೇಳಿ ಓಡ್ಲಿ ಶುರು ಮಾಡ್ದೆ? ಬೆಳಗ್ಗೆಯಿಂದ ಏನ್ ತಿಂದ್ಯೋ ಬಿಟ್ಟಿಯೋ, ತಟ್ಟೆ ಇಡ್ಲಿ ಕೊಡ್ತೀನಿ, ತಿನ್ಬಿಟ್ಟು ಆಮೇಲೆ ಮಾತಾಡೋಣ. ಎಲ್ಲೆಲ್ಲ ತಿಂದೀನಿ, ಆದ್ರೆ ಈ ತರ ತಟ್ಟೆ ಇಡ್ಲಿನ ನನ್ನ ಜೀವಮಾನದಲ್ಲೇ ಎಲ್ಲೂ ತಿಂದಿಲ್ಲ. ಇವತ್ತು ನನ್ನ ಜೀವನ ಸಾರ್ಥಕ ಆಗೋಯ್ತು. ಕಾಫಿ ಕುಡ್ದೆ ಹೆಂಗಿದೆ ಅಂತ ಹೇಳೋಣ. ಅದ್ಭುತ, ಅದ್ಭುತವಾಗಿದೆ. ಎಷ್ಟ ಆಯ್ತಮ್ಮ? ನಾವು ನಿಮ್ಮ ಹತ್ರ ನಿಮ್ಮಂತವ್ರಿಂದ ದುಡ್ಡು ಇಸ್ಕೊಂಡ್ರೆ ದೇವ್ರ ಮೆಚ್ಚಣ ಅನ್ನೋದ್ ಋಣ ಇಟ್ಕೋಬಾರ್ದು. ನೀನು ನನ್ನ ತಂಗಿ ತರ ಆಯ್ತಾ, ಒಂದ್ 1,000 ರೂಪಾಯಿ ಇಟ್ಕೋ. 1,000 ರೂಪಾಯಿನ ನಾನು ಹೋಟ್ಲ್ ಇಟ್ಕೊಂಡಿರೋದಕ್ಕೆ ಬೇರೆ ರೌಡಿಗಳು ಬಂದು ಅಂಗಡಿ ಎತ್ತು ಅಂತ ಗಲಾಟೆ ಮಾಡಿದ್ರೆ ಹಂಗಡೋ? ಇದು ನನ್ನ ವಿಸಿಟಿಂಗ್ ಕಾರ್ಡು, ಇದ್ರಲ್ಲಿ ಫೋನ್ ನಂಬರ್ ಐತೆ. ಯಾವನಾದ್ರೂ ಬಂದು ಗಲಾಟೆ ಮಾಡಿದ್ರೆ ಒಂದ್ ಫೋನ್ ಮಾಡು, ಬಂದು ಕೈ ಕಲ್ ಕತ್ರಿ ಸಾಕ್ಬಿಡ್ತೀನಿ. ಪಾಂಡುರಂಗ ಅವರೇ, ಪಾಂಡುರಂಗ ಅವರೇ. ಓ ಇನ್ಸ್ಪೆಕ್ಟರ್ ಸಾಹೇಬ್ರು, ಏನ್ ಸಮಾಚಾರ? ಚಂಪಾ, ನಿಮ್ ಮನೇಲಿರೋ ದಿನಸಿನ ಲಕ್ಕದ್ದು ಹೋಟ್ಲು ನಡೆಸ್ತಾ ಇದ್ದಾರೆ ಅಂತ ನನ್ಗೆ ಕಂಪ್ಲೇಂಟ್ ಬಂದಿದೆ. ಯಾರು ಅಂತ ಹೇಳಿ ಇನ್ಸ್ಪೆಕ್ಟರ್? ಯಾರು ಅಲ್ಲ, ನಿಮ್ ಸೊಸೆ ಜಾಜಿ ಅವರು. ನೀ ಜಾಜಿ ಚಂಪಲ್ತೀನಿ? ಪಾಪ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದು ಅಲ್ದೆ ಅವಳಲ್ಲಿ ಯಾಕೆ ಇಷ್ಟು ನಗೆತನ ಸಾಧಿಸ್ತಾ ಇದ್ರೆ? ಅದು ನೋಡಿ ಇನ್ಸ್ಪೆಕ್ಟರ್, ನಾನು ಈ ಮನೆ ಯಜಮಾನ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆಯಿಂದ ಯಾವುದೇ ತರದ ವಸ್ತುಗಳು ಕಳತನ ಆಗಿಲ್ಲ. ಇನ್ಸ್ಪೆಕ್ಟ್ರೆ, ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಚಂಪ ಓಪನ್ ಮಾಡಿರೋ ಹೋಟೆಲ್ನ ನೀವು ಕ್ಲೋಸ್ ಮಾಡಿಸ್ಬೇಕು. ಆಗಲ್ಲ ಮೇಡಮ್, ಅವಳೇನ್ ದರೋಡೆ ಮಾಡ್ತಾ ಇದ್ದಾಳ, ಇಲ್ಲ ಜನಗಳ ದುಡ್ಡನ್ನ ದೋಚ್ತಾ ಇದ್ದಾಳ, ಕಷ್ಟಪಟ್ಟು ದುಡಿತಾ ಇದ್ದಾಳೆ. ಮಹಿಳಾ ಸಂಘದ ನಾಯಕಿಯಾಗಿ ಮಹಿಳೆಯರಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಈ ರೀತಿ ಕತ್ತಿ ಮಸಿತಾ ಇದ್ದೀರಲ್ಲ, ಇದು ಸರಿನಾ? ಇದೇ ಕಡೆ ಇನ್ನೊಂದ್ಸಲ ಏನಾದ್ರು ಹೋಟ್ಲು ಗೀಟ್ಲು ಮುಚ್ಚಿ ಅಂತ ಕಂಪ್ಲೇಂಟ್ ಕೊಡಕ್ ಬಂದ್ರೆ ನಾನಲ್ಲ ಜನಗಳೇ ನಿಮ್ ವಿರುದ್ಧ ತಿರುಗಿ ಬಿಡ್ತಾರೆ. ಹುಷಾರ್ ಜಾಜಿ ಅವರೇ, ನಿಮ್ಗೆ ಯಾವ್ದೋ ಬುಳುಮ್ ಫೈನಾನ್ಸ್ ಕಂಪನಿಯಿಂದ ಲಾಯರ್ ನೋಟಿಸ್ ಬಂದಿದೆ. ನಾನು 10 ಲಕ್ಷ ರೂಪಾಯಿ ಮನಿ ಸಾಲ ತಗೊಂಡ್ರೆ ವಾಪಸ್ ಕಟ್ಟಿಲ್ವಾ? ಕಟ್ಟೋದಕ್ಕೆ ನಾನು ಸಾಲನೇ ತಗೊಂಡಿಲ್ವಲ್ಲ. ಸಾಲ ತಗೊಂಡಿದ್ದೀರಾ ಅಂತ ಈ ನೋಟಿಸ್ ಅಲ್ಲಿ ಬರ್ದಿದ್ಯಲ್ಲ. ನೋ ಅನ್ಬಿಟ್ರೆ ಅಲ್ಲಿ ಬರ್ದಿರೋದು ಬದ್ಲಾಗ್ಬಿಡ್ತಾ? ಜಾಜಿ ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಇನ್ಸ್ಪೆಕ್ಟರ್, ಹೇಳಿ ಏನ್ ಸಮಾಚಾರ? ಈ ಗುಳುಂ ಫೈನಾನ್ಸ್ ಕಂಪ್ನಿಯಿಂದ ನೀವು 10 ಲಕ್ಷ ರೂಪಾಯಿ ಸಾಲ ತಗೊಂಡು ಕಟ್ಟೇ ಇಲ್ವಂತೆ. ಆ ಕಂಪ್ನಿಯವರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ ಮೇಲೆ ಅರೆಸ್ಟ್ ವಾರಂಟ್ ಇದೆ. ಇನ್ಸ್ಪೆಕ್ಟ್ರೆ, ಇದೆಲ್ಲ ಸುಳ್ಳು, ನಾನು ಯಾವ ಕಂಪ್ನಿಯಿಂದ ಸಾಲ ತಗೊಂಡೇ ಇಲ್ಲ, ಅಂದ್ಮೇಲೆ ನೀವು ನನ್ನ ಅರೆಸ್ಟ್ ಮಾಡೋದು ತಪ್ಪಾಗುತ್ತೆ. ಅದಕ್ಕೆ ಅಂತ ಕೋರ್ಟು ಕಚೇರಿ ಇದೆ, ಅಲ್ಲಿ ನಿರ್ಧಾರ ಆಗ್ಬೇಕು. ಈಗ ನೀವಾಗಿ ನೀವು ನನ್ನ ಜೊತೆ ಮರ್ಯಾದೆಯಿಂದ ಬರ್ತಿರೋ ಇಲ್ಲ ಲೇಡಿ ಕಾನ್ಸ್ಟೇಬಲ್ನ ಕರ್ಕೊಂಬಂದು ದರ ದರ ಅಂತ ಎಳ್ಕೊಂಡು ಬೀದಿಲಿ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು? ನೋನು ನಾನು ಒಂದ್ ನಿಮಿಷ ಬರ್ತೀನಿ. ಬೇಗ ಬನ್ನಿ. ಏನ್ ಪ್ರಾಬ್ಲಮ್ ಇದೆಯೋ ಏನೋ. ಸರ್ ಯಾಕೆ ಸರ್ ನಿಂತೀರಾ, ಬನ್ನಿ ಕೂತ್ಕೊಳ್ಳಿ. ಜಾಜಿ ಅವರು ಯಾವ್ದೋ ಗುಳುಮ್ ಕಂಪನಿ ದುಡ್ಡನ್ನ ಗುಳುಮ್ ಮಾಡ್ಬಿಟ್ಟಿದಾರಂತೆ, ಅದಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋಗಕ್ ಬಂದಿದ್ದಾರೆ. ನನ್ನ ಕಣ್ಗೆ ಮಣ್ಣರ್ಚ್ಬಿಟ್ರ ಬಿಡಲ್ಲ, ಅತಾಳ ಪತಾಳ ಸುತಾಳ ಪಾತಾಳದಲ್ಲಿ ಅಡಗಿದ್ರು ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ. ಅರೆಸ್ಟ್ ಮಾಡಂತ? ಹ್ಞೂ ರೀ.
ಯಾರೋ ನನ್ನ ಸಿಗ್ನೇಚರ್ ನ ಫೋರ್ಜರಿ ಮಾಡಿ ಮನಿ ತಗೊಂಡ್ ಬಿಡಿದಾರೆ. ಆ ಇನ್ಸ್ಪೆಕ್ಟರ್ ಅರೆಸ್ಟ್ ವಾರಂಟ್ ಹಿಡ್ಕೊಂಡು ನನ್ನ ಅರೆಸ್ಟ್ ಮಾಡೋದಕ್ಕೆ ಬೀದಿ ಬೀದಿ ಅಲಿತಾ ಇದಾರೆ. ನನ್ಗೀಗ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಜಾಜು ಅವರೇ, ನೀವ್ ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನನ್ ನಿಮ್ಗೊಂದ್ ವಿಷಯ ಹೇಳ್ತೀನಿ ರೀ. ಪದ್ಮಜವ್ರೆ, ಈಗ ನನ್ಗೆ ಯಾವ ವಿಷಯನೂ ಬೇಕಾಗಿಲ್ಲ ರೀ. ಈ ಕೇಸಿಂದ ಹೇಗ್ ಹೊರಗ್ ಬರ್ಬೇಕು ಅಂತಲೇ ನನಗ್ ಗೊತ್ತಾಗ್ತಾ ಇಲ್ಲ. ನೀನ್ ಈ ಕೇಸಿಂದ ಬಚಾವಾಗ್ಬೇಕು ಅಂದ್ರೆ ಆ ಚಂಪನ್ ಸಹಾಯ ತಗೊಳ್ಳೇಬೇಕು. ಆ ರೋಡ್ ಸೈಡ್ ಅಲ್ಲಿ ತಟ್ಟೆ ಇಡ್ಲಿ ಮಾಡ್ತಿರೋ ಚಂಪ ನನ್ನ ಸೇವ್ ಮಾಡ್ತಾಳಾ? ಅವಳೀಗ ಮಾಮೂಲಿ ಚಂಪ ಅಲ್ಲಮ್ಮ. ಈ ಏರಿಯಾದಲ್ಲಿ ರೌಡಿಗಳು, ಪೊಲೀಸ್ನವರು ಎಲ್ಲ ಪರಿಚಯ ಇದಾರೆ ಅವಳಿಗೆ. ಆ ಚಂಪಂಗೆ ಇಷ್ಟೊಂದು ನೇಮ್ ಅಂಡ್ ಫೇಮ್ ಬಂದ್ಬಿಡಿದ್ಯಾ? ಹೌದು, ಅವಳು ಏನಾದ್ರೂ ಒಂದ್ ಮಾತು ಹೇಳಿದ್ರೆ ಪೊಲೀಸ್ ಕೇಸ್ ಏನು ಆ ಫೈನಾನ್ಸ್ ಕಂಪನಿಯವ್ರು ಕೂಡ ಕೇಸ್ ವಾಪಸ್ ತಗೊಂಡ್ಬಿಡ್ತಾರೆ. ಒಂದ್ ಮಾತು ಹೇಳ್ದಾಗ ಅವಳಿಗೆ ನಾನು ಚಂಪನ ಕೇಳ್ಕೋಬೇಕಾ? ಹಲೋ, ಈ ಬಿಗುಮಾನ ಎಲ್ಲ ಬಿಟ್ಟು ಮೊದ್ಲು ಅವಳ ನಮ್ಮ ಮನೆ ಕರ್ಸಿ ಕೇಳ್ಕೊ, ಇಲ್ಲ ಅಂದ್ರೆ 12 ವರ್ಷ ಜೈಲಿಗೆ ಹೋಗ್ಬಿಡ್ತೀಯ. ಚಂಪ, ಆಚೆಗೆ ನಿಂತ್ಕೊಂಡಿದ್ಯಾ? ಒಳಗ್ ಬಾರೆ. ನಮ್ಮ ಯಜಮಾನ್ರು ಕರೆದೇನೆ, ನಾನ್ ಒಳಗ್ ಬರೋದು. ಅಭಿ ಕರೀಲಿ ಅಭಿ, ಪ್ಲೀಸ್. ಚಂಪ ಚಮಲೆ, ನಾನ್ ಕಣೆ ನಿನ್ ಯಜಮಾನಪ್ಪ ಕರಿತಾ ಇದೀನಿ, ಬಾ ಒಳಗೆ. ಚಂಪ, ಎಷ್ಟೊಂದು ಸೊರಗ ಹೋಗ್ಬಿಟ್ಟಿದ್ಯೆ. ನನಗೇನಾಗಿದೆ, ತಟ್ಟೆ ಇಡ್ಲಿ ತಿನ್ಕೊಂಡು ಆರಾಮಾಗಿ ಇದೀನಲ್ಲ ಅಕ್ಕ. ಎಷ್ಟೇ ಆದ್ರೂ ನೀನ್ ನನ್ ತಂಗಿ, ನಾನ್ ನಿನ್ನ ಮನೆಯಿಂದ ಆಚೆ ಹಾಕ್ಬಾರ್ದಾಗಿತ್ತು, ನನ್ ದೊಡ್ಡ ತಪ್ಪಾಗೋಯ್ತು. ಐ ಎಮ್ ವೆರಿ ಸಾರಿ ಕಣೆ. ಪರವಾಗಿಲ್ಲ ಬಿಡಿ. ಅಲ್ಲೇ ಚಂಪ, ನಾನು 10 ಲಕ್ಷ ರೂಪಾಯಿ ಸಾಲ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂತ ಲಾಯರ್ ನೋಟಿಸ್ ಬಂದಿದೆ ಕಣೆ. ನಿಂಗೆ ಎಲ್ರಿಗೂ ಗೊತ್ತಲ್ಲ, ಹೇಗಾದ್ರೂ ಮಾಡಿ ಈ ಕೇಸಿಂದ ಬಚಾವ್ ಮಾಡೆ. ಯಾಕೆ ಹರಿದಾಗ್ತಾ ಇದ್ಯಾ ಈ ಕೇಸ್? ನಿಲ್ಲಲ್ಲ ಬಿಡಿ. ಏನ್ ಹೇಳ್ತಾ ಇದ್ಯಾ? ನನ್ನ ಮನೆಯಿಂದ ಹೊರಗ್ ಹಾಕಿ ಬೀದಿ ಬೀದಿ ಅಲ್ಲಿಯೋ ಹಾಗೆ ಮಾಡಿದ್ರಲ್ಲ, ನಿಮ್ಮನ್ನು ಅಲ್ಲಿಯೋ ಹಾಗೆ ಮಾಡ್ಬೇಕು ಅಂತ ಪೊಲೀಸ್ನವ್ರ ಸಹಾಯ ತಗೊಂಡು ಈ ನೋಟಿಸ್ ಕಳಿಸ್ದಳು.